Namaskara Vikshukare, Sun Premium Refined Sunflower Oil Arpisuva, Daiji Kitchen, Vibhashadi Roshow Karakramakke, Nimmellarigu Aatmiyavada Swagata. So, nama kitchen nodta irbekadrene gotagibodu, Christmas hatra bartha ide anta. So, Christmas anda mele adu Kuswar inde complete agodilla. So, ivattu kuda navu Christmas na Kuswar khadyagalanna hekkomandidave. Ade reethi kalida sanchike hage ee sanchike kuda Konkani mattu Kannada bhashayalli mudi baridide. So, karyakramavanna shuru madona. Vikshakant, Muzo, Namaskar. Vai, aaj ami anek episode Kuswar aso karta hu. Aaj pahilan pahile ami cookisa, aka Englishant Rosettes or Rose Cookies asha munta hu. So, cookisa, zai parche vastu kite munan ata padavya. Mukkal cup, meda, kalden cup, tanla pit, ek cup narla rose, ek tanti, ek teaspoon vanilla essence, 2 meza cooler sakar, 1 meza cooler teal, chimti bar zaifala sopito, ani meat ruchitiket, bazong zaipurte tel. So rose cookies maadlike bekagiruvanta samagrigalanna notkonbalvi, iga maaduva vidhana hege anta nodona. Surveda atanga maidasa ani cookies nana ritin kartat ತೊಡಿಂಗ ಕಾಲಿ ತನ್ಲಚ ಪಿಟಾನ್ ಕರ್ತಾತ ಪುನ್ ಅಂಗಾಮಿ ಮೈದಾ ಅನಿ ತನ್ಲಚ ಪಿಟ್ ಒಟ್ಟು ಬರ್ಸಿತಾವ್ ಮುಕ್ಕಾಲ್ ಕಪ್ ಮೈದಾಕ ಕಲ್ದೆಂ ಕಪ್ ತನ್ಲಚ ಪಿಟ್ ಇಲ್ಲಿ ನಾವು ತಗೊಂಡಿರುವಂತ ಹಿಟ್ಟುಗಳನ್ನ ಒಟ್ಟಿಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ ಕೆಲವರು ಇದಕ್ಕೆ ಖಾಲಿ ಅಕ್ಕಿ ಹಿಟ್ಟನ್ನ ಬಳಸಿ ಈ ಖಾದ್ಯವನ್ನ ಮಾಡ್ತಾರೆ ಆದ್ರೆ ಇಲ್ಲಿ ನಾವು ಮೈದಾ ಮತ್ತು ಅಕ್ಕಿ ಹಿಟ್ಟು ಇವೆರಡನ್ನೂ ಮಿಕ್ಸ್ ಮಾಡಿಕೊಂಡು ಈ ಖಾದ್ಯವನ್ನ ಮಾಡ್ತಾ ಇದ್ದೀವಿ ಶಾಮಿ ಕುಕ್ಕೀಸ್ ಸಂಕರ್ತನ ತಂದು ವಟುನ್ ಗಲ್ಚಕಿ ಜಾತಾ ಪುನ್ ಅಮಿ ಅಂಗ ರೆಡಿಮೇಡ್ ಮೇಳಲೆ ತಂದ್ಲಾಚೆ ಪೀಟ್ ವಾಪರ್ತಾವ್ ಸೊ ಈ ಖಾದ್ಯಕ್ಕೆ ನಾವು ಅಕ್ಕಿಯನ್ನು ರುಬ್ಬಿಕೊಂಡು ಕೂಡ ಹಾಕ್ಬೋದು ಆದ್ರೆ ಇಲ್ಲಿ ನಾವು ಅಕ್ಕಿಯ ಹಿಟ್ಟನ್ನು ಬಳಸಿ ಮಾಡ್ತಾ ಇದ್ದೇವೆ ಅತ ಯ ಪಿಟಾಕ ಇಲ್ಲೇಶೆ ಮೀಟ್ ಜಾಯ್ಪುರ್ತೆ ರುಚಿತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಆನಿ ತಶಿತ್ ಸಕರ್ ಹಂಗ ಆಮಚೆ ಕಡೆ ಪಿಟೋ ಕೆಲ್ಲಿ ಸಕರ್ ಆಸಾ ಸಕರಿ ಯೂಸ್ ಕರುಂಗ್ ಜಾತಾ ಪಿಟೋ ಯೂಸ್ ಕರುಂಗ್ ಜಾತಾ ಸೊ ಇಲ್ಲಿ ಈಸಿ ಆಗಲಿ ಅಂತ ನಾವು ಸಕ್ಕರೆಯ ಪುಡಿಯನ್ನು ಹಾಕೊಳ್ತಾ ಇದ್ದೇವೆ ಸೊ ಎರಡು ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡ ನಂತರ ಉಪ್ಪು ಮತ್ತು ಸಕ್ಕರೆಯ ಹುಡಿಯನ್ನು ನಾವಿಲ್ಲಿ ಹಾಕೊಂಡಿದ್ದೇವೆ ಎಸಗ್ಲೆ ಬರೆಂಕನ್ನ ಬರ್ಸಿಸೈ ತಗೊಂಡಿರುವಂತಹ ಎಲ್ಲ ಸಾಮಗ್ರಿಗಳನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಅದಾಮಿ ಹಂಗ ನರ್ಲ ಸೋ ರೋಸ್ ಕಾಣ್ಗೆಲ್ಲ ನರ್ಲಾಸ್ಟ್ಯಾ ರೋಸ್ ಅನ್ಕೆಲ್ಲನ್ ಕೊಕ್ಕಿ ಸಂಚಿ ರೂಸ್ತಿಕೆ ಬರಿಸತ ಅತ ಇಲ್ಲೋ ಇಲ್ಲೋ ಸೋ ರೋಸ್ ಗಲ್ ಅಮಿ ಬರೆಂಕರ್ನ ಮಿಕ್ಸ್ ಕರಿಜೆ ನಾವಿಲ್ಲಿ ತಗೊಂಡಿರುವಂತಹ ತೆಂಗಿನ ಹಾಲನ್ನ ಸ್ವಲ್ಪ ಸ್ವಲ್ಪವೇ ಹಾಕ್ತಾ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇವೆ ತೆಂಗಿನ ಹಾಲನ್ನ ಬಳಸೋದ್ರಿಂದ ಈ ರೋಸ್ ಕುಕ್ಕೀಸ್ಗೆ ಒಳ್ಳೆ ರುಚಿ ಬರುತ್ತೆ ಸೊ ಇಲ್ಲೋ ಇಲ್ಲೋ ನರ್ಲ ರೋಸ್ ಗಲ್ನ ಕಿರೈಲಾರ ತಂತು ಅಮಕ ಗುಳೆ ಮೇಳಾನಂತ ಅನಿ ಪೀಟ್ ಎಕ್ದಮ್ ಸ್ಮೂತ್ ಜತಾ ಸೊ ನಾವಾಗಲೇ ಹೇಳಿದ ಹಾಗೆ ಸ್ವಲ್ಪ ಸ್ವಲ್ಪ ತೆಂಗಿನ ಹಾಲು ಹಾಕ್ತಾ ಇದನ್ನ ಕಲಸೋದ್ರಿಂದ ಗಂಟು ಬರದ ರೀತಿಯಲ್ಲಿ ಇದನ್ನ ಕಲಸ್ಕೊಳ್ಬೋದು ಸೊ ಯಾ ಪಿಟಾಚಿ ಕನ್ಸಿಸ್ಟೆನ್ಸಿ ಕಿತ್ಯಾಸ ತಿ ಬೋ ಗರ್ಜೆಚಿ ಸರ್ಟ್ ಪತರ್ ಜಲರ್ ವಾ ದಾಟ್ ಜಲರ್ ಕೊಕ್ಕಿ ಸಂಕರು ಕಷ್ಟ ಈ ಮಿಶ್ರಣದ ಕನ್ಸಿಸ್ಟೆನ್ಸಿ ಏನಿದೆ ಅದು ತುಂಬ ಮುಖ್ಯವಾಗುತ್ತೆ ಇದು ತುಂಬ ತೆಳಗು ಆಗಬಾರ್ದು ತುಂಬ ದಪ್ಪಗೂ ಆಗಬಾರ್ದು ಸೊ ಸದಾ ಯಾ ಮಾಪಾರಮಿ ಕನ್ಸಿಸ್ಟೆನ್ಸಿ ದೋರಿಜೆ ಪಟ್ಟ ಬೋರಿಂಗ್ ಕನ್ಸಿಸ್ಟೆನ್ಸಿ ಹೌದು ಅತ ಅಮಿ ಯಾ ಇತ್ಲ ಪಿಟಾಕ ಏಕ್ ತಾಂತಿ ವಾಪರ್ತಾವ್ ಏ ಇಲ್ಲೆ ತಾಂತಿ ಬರೆಂಕರ್ ಮರಿಜೆ ಅತ್ತ ಏ ಮರಿಲೆ ತಂತಿ ಅಮಿ ಆ ಪಿಟಾಕ ಬರ್ಸಿತಾವ್ ಅನಿ ಬರ್ತಾನ್ ಬರೆ ಮಿಕ್ಸ್ ಕರಿಜೆ ನಾವಾಗಲೇ ಕಲಸಿಟ್ಟಂತಹ ಅಕ್ಕಿ ಮತ್ತು ಮೈದಾದ ಮಿಶ್ರಣಕ್ಕೆ ಒಂದು ಇಡೀ ಮೊಟ್ಟೆಯನ್ನು ಒಂದು ಬೌಲ್ನಲ್ಲಿ ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಈ ಮಿಶ್ರಣಕ್ಕೆ ಸೇರಿಸಿ ಪುನೊಮ್ಮೆ ಕಲಸಿಕೊಳ್ಬೇಕಾಗುತ್ತೆ ಹೌದು ಅತ ಯಾ ಪಿಟಾ ಸೊ ಫ್ಲೇವರ್ ಇನ್ಕ್ರೀಸ್ ಕರೋಂಕು ಅಮಿ ವೆನಿಲಾ ಎಸೆನ್ಸ್ ಗಲ್ತಾವ್
सड़ाउत कहीं तांती गलताओं की तो या मैं वनीला एसेंस सड़ाउत गलताओं सो इल्ले शे एक टीस्पून भर वनीला एसेंस अने आंगा इल्लो काळो तील असा तो ही गलताओं अंतशंस चिमटी भर जायफळ असो पीठो ನಾವಿಲ್ಲಿ ಮೊಟ್ಟೆಯನ್ನು ಬಳಸಿರೋದ್ರಿಂದ ಅದರ ಫ್ಲೇವರ್ ಬ್ಯಾಲೆನ್ಸ್ ಆಗಲಿ ಅಂತ ಇಲ್ಲಿ ನಾವು ವೆನಿಲಾ ಎಸೆನ್ಸ್ ಅನ್ನು ಹಾಕೊಂಡಿದ್ದೇವೆ. ಅದೇ ರೀತಿ ಎಳ್ಳು ಮತ್ತು ಜಾಯಿಕಾಯಿಯ ಹುಡಿಯನ್ನು ಕೂಡ ಇದಕ್ಕೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇವೆ. ಓಕೆ, ಸೊ ಆಮೇಲೆ ಪೀಟ್ ರೆಡಿ ಅಸಾ ಆತಾ? ಓಕೆ ಸಾ, ಬಸ್ ಚೆಕ್ ಅಪ್ ಮಾಡ್ಬೇಕು. ಹೌದು, ಸೊ ಇವತ್ತಿನ ಈ ಖಾದ್ಯಕ್ಕೆ ನಾವು ಬಳಸ್ತಾ ಇದ್ದೀವಿ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಆಮೇಲೆ ಲಗೆ ಅಸಾ ಸನ್ ಪ್ರೀಮಿಯಂ ರಿಫೈನ್ಡ್ ಆಯಿಲ್. सो आमचे लगी ही एक फुलाच्या आकाराची आची आसा की ताका आमी फोम या मोल्ड म्हणटा. ओके, हे आमी कोकिसांकरच्या आदल्या दिसात तेलांत बुडोवन दवरल्यार भोव बरें. कित्याक म्हळ्यार ही एक हांवें म्हणणी येत कश्टांचें म्हणूंक सांगूंक जायना, थोडे फाटीर आमचें लक्की आसता. आमी सांगिल्ल्या प्रमाणे थोडे फाटी ती तेलांत पडनात, देखून आदल्या दिसात तेलांत करूंक तुमकां आज कुकिसांक करूंक जाय जाल्यार ती आदल्या दिसात बरी कंदून सुकोवन तेलांत बुडोवन दवरची बरी. ओके, आतां हांगा तेल उन जावन आसा, देखून आमी पयलें इल्लेशी ही आजची उन करचें पडटा, देखून तेलांत अशी बुडोवन आमी दवरया. ನಾವಿಲ್ಲಿ ರೋಸ್ ಕುಕ್ಕೀಸ್ಗಳನ್ನು ಮಾಡೋದಕ್ಕೆ ಒಂದು ಅಚ್ಚನ್ನು ತಗೊಂಡಿದ್ದೇವೆ. ಈ ಅಚ್ಚನ್ನು ನಾವು ಹಿಂದಿನ ದಿವಸ ನೀರಲ್ಲಿ ಚೆನ್ನಾಗಿ ತೊಳೆದು ನಂತರ ಎಣ್ಣೆಯಲ್ಲಿ ಮುಳುಗಿಸಿ ಇಡಬೇಕಾಗುತ್ತೆ. ಹೀಗೆ ಮಾಡೋದ್ರಿಂದ ಇದು ಈ ಹಿಟ್ಟೇನಿದೆ ಆ ಅಚ್ಚಲ್ಲಿ ಅಂಟಿಕೊಳ್ಳೋದಿಲ್ಲ, ಎಣ್ಣೆಯಲ್ಲಿ ಚೆನ್ನಾಗಿ ಬಿಡುತ್ತೆ. ಸೊ ಇಲ್ಲಿ ಈಗ ನಾವು ಎಣ್ಣೆ ಬಿಸಿ ಆಗಲಿಕ್ಕೆ ಇಟ್ಟಿದ್ದೇವೆ, ಆ ಎಣ್ಣೆಯಲ್ಲಿ ಈ ಅಚ್ಚನ್ನು ಮುಳುಗಿಸಿಟ್ಟಿದ್ದೇವೆ. ತೇಲಂಗ ಬರೇ ತಪ್ಪಲಾದ ಸ್ವತಾಮಿ ಕುಕ್ಕಿ ಸಾಂಬಾರು ಶುರು ಕೊರೋಂಗದ ತಚಪೈಲೆ ಉಜಾಮಿ ಮೀಡಿಯಂ ಅಕ್ಕೋರಿಯಾ आनी हाका चड तेल आसा जाल्यार अशें टिशूंत पुसल्यार जालें. आनी उपरांत हांगा अशें समान बुडयजय, बुडयताना मस्त जागृत करचें पडटा, वयल्यान लागूंक नजो. सो एण्णे बिसी आद नंतर नाव मुळगसिटंत अच्चन अद्रिंद तेगदु ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿ ಇಡಬೇಕಾಗುತ್ತೆ. ನಂತರ ಈ ಅಚ್ಚನ್ನು ಟಿಶ್ಯೂ ಪೇಪರ್ನಲ್ಲಿ ಒರೆಸಿಕೊಂಡು ಹೆಚ್ಚಿನ ಎಣ್ಣೆಯನ್ನು ಅದರಿಂದ ತೆಗೆದು ನಂತರ ಹಿಟ್ಟಿನಲ್ಲಿ ಮುಳುಗಿಸಿ ಈ ಎಣ್ಣೆಯಲ್ಲಿ ಈ ಥರ ಬಿಡಬೇಕಾಗುತ್ತೆ. ಸ್ವಾಮಿ ಮೀಡಿಯಂ ಮುಜಾರ ಬಜನು ಒಕ್ಕಲ್ಲರ ತಪರಿಯಂತ ಯಾ ಉಪರಾಂತ ಏಕ ಕಿಚನ್ ಟವಲಾರ ತಂತ್ಲೆ ಸಟ್ಟಿಕ್ ತೇಲ್ ಕಡ್ಚಾ ಖಾತೆರ ಅಮ್ಮಿ ಪಗ್ಲಾಕ್ತ. ಸೊ ಈ ರೀತಿ ನಾವು ಮೀಡಿಯಂ ಉರಿಯಲ್ಲಿ ಇದನ್ನು ಫ್ರೈ ಮಾಡಿಕೊಂಡು ಈ ರೀತಿ ಗೋಲ್ಡನ್ ಬ್ರೌನ್ ಕಲರ್ ಬಂದ ನಂತರ ಇದನ್ನು ಟಿಶ್ಯೂ ಪೇಪರ್ನಲ್ಲಿ ತೆಗೆದು ಹೆಚ್ಚಿನ ಎಣ್ಣೆಯನ್ನು ತೆಗಿಬೇಕು. ಮೀಡಿಯಂ ಉಜಾರಮಿ ಅಷ್ಟೆ ಪೊರ್ತೋನು ಲೈಟ್ ಗೋಲ್ಡನ್ ಕಲರ್ ತಪರ್ಯಂತ ಬಂದಿದೆ. ಓಕೆ, ಸೊ ಗೋಲ್ಡನ್ ಬ್ರೌನ್ ಬರೋವರೆಗೆ ಮೀಡಿಯಂ ಉರಿಯಲ್ಲಿ ಇದನ್ನು ಫ್ರೈ ಮಾಡಬೇಕಾಗುತ್ತೆ. ಫ್ರೈ ಮಾಡ್ತಾ ಇರಬೇಕಾದ್ರೆ ಈ ಥರ ಅದನ್ನು ಮಗಿಸ್ತಾ ಮಗಿಸ್ತಾ ಎರಡೂ ಬದಿಯನ್ನು ಸಮವಾಗಿ ಕಾಯಿಸಬೇಕು. ರೋಸ್ ಕುಕ್ಕೀಸ್ ಮಾಡಲು ಬೇಕಾಗುವ ಸಾಮಗ್ರಿಗಳು: 3/4 ಕಪ್ ಮೈದಾ, 1/4 ಕಪ್ ಅಕ್ಕಿ ಹಿಟ್ಟು, 1 ಕಪ್ ತೆಂಗಿನ ಹಾಲು, 1 ಮೊಟ್ಟೆ, 1 ಸಣ್ಣ ಚಮಚ ವೆನಿಲಾ ಎಸೆನ್ಸ್, ಚಿಟಿಕೆ ಜಾಯಿಕಾಯಿ ಹುಡಿ, 2 ದೊಡ್ಡ ಚಮಚ ಸಕ್ಕರೆ, 1 ದೊಡ್ಡ ಚಮಚ ಎಳ್ಳು, ರುಚಿಗೆ ತಕ್ಕಷ್ಟು ಉಪ್ಪು. ಮಾಡುವ ವಿಧಾನ: ಮೊದಲಿಗೆ ಬೌಲ್ನಲ್ಲಿ ಮೈದಾ, ಅಕ್ಕಿ ಹಿಟ್ಟು, ಉಪ್ಪು, ಸಕ್ಕರೆ ಪುಡಿ ಇವೆಲ್ಲವನ್ನು ಸ್ವಲ್ಪ ಸ್ವಲ್ಪವೇ ತೆಂಗಿನ ಹಾಲು ಹಾಕಿಕೊಳ್ಳುತ್ತಾ ಗಂಟು ಬಾರದಂತೆ ಮಿಕ್ಸ್ ಮಾಡಿಕೊಂಡು 1 ಮೊಟ್ಟೆಯನ್ನು ಒಡೆದು ಬೀಟ್ ಮಾಡಿ ಈ ಅಕ್ಕಿ ಮತ್ತು ಮೈದಾ ಮಿಶ್ರಣಕ್ಕೆ ಸೇರಿಸಿ ಚೆನ್ನಾಗಿ ಕಲಸಿಕೊಳ್ಳಿ. ಕೊನೆಯದಾಗಿ ವೆನಿಲಾ ಎಸೆನ್ಸ್, ಎಳ್ಳು, ಜಾಯಿಕಾಯಿಯ ಹುಡಿಯನ್ನು ಹಾಕಿ ಪುನಃ ಕಲಸಿಕೊಂಡು ಬದುಕಿಡಿ. ಒಂದು ಅಗಲವಾದ ಬಾಣಲಿಯಲ್ಲಿ 1/2 ಎಣ್ಣೆ ಹಾಕಿ ರೋಸ್ ಕುಕ್ಕೀಸ್ ಅಚ್ಚನ್ನು ಅದರಲ್ಲಿ ಮುಳುಗಿಸಿ ಬಿಸಿ ಮಾಡಿ ನಂತರ ಉರಿಯನ್ನು ಹದವಾಗಿಟ್ಟು ಅಚ್ಚನ್ನು ಕುಕ್ಕೀಸ್ ಮಿಶ್ರಣದಲ್ಲಿ ಅದ್ದಿ ಕಾದ ಎಣ್ಣೆಯಲ್ಲಿ ಹಿಟ್ಟು ಅಚ್ಚನ್ನು ಬಿಡುವವರೆಗೆ ಮುಳುಗಿಸಿ ನಂತರ ಅಚ್ಚನ್ನು ತೆಗೆದು ಕರೀರಿ. ಈ ತರಹ ಉಳಿದ ಎಲ್ಲ ಹಿಟ್ಟನ್ನು ಕರಿದರೆ ಸುಂದರವಾದ ಹಾಗೂ ಗರಿಗರಿಯಾದ ರೋಸ್ ಕುಕ್ಕೀಸ್ ರೆಡಿ. ಸೊ ನಾವು ತಗೊಂಡಿರುವಂತಹ ಎಲ್ಲ ಹಿಟ್ಟನ್ನು ಕೂಡ ಫ್ರೈ ಮಾಡಿಕೊಂಡು ಚೆನ್ನಾಗಿರುವಂಥ ಬ್ಯೂಟಿಫುಲ್ ಆದಂಥ ರೋಸ್ ಕುಕ್ಕೀಸ್ಗಳನ್ನು ರೆಡಿ ಮಾಡ್ಕೊಂಡಿದ್ದಾರೆ. ಸೊ
ವಿರಾಮದ ಬಳಿಕ ಇನ್ನೊಂದು ಕುಸ್ವಾರ್ ಖಾದ್ಯವನ್ನು ನಿಮಗೆ ಮಾಡಿ ತೋರಿಸಲಿಕ್ಕಿದ್ದೇವೆ. ಅಲ್ಲಿವರೆಗೆ ನೀವು ತಗೊಳ್ಳಿ ಒಂದು ಸಣ್ಣ ವಿರಾಮ. ವಿರಾಮ ಉಪರಾತ್ ಪರತ್ಪಟಿಯನ್ನು